ಬೀದರ್ ಡಿಸಿಸಿ ಬ್ಯಾಂಕಿನ ಆಡಳಿತ ಮಂಡಳಿಗೆ ನಡೆಯಲಿರುವ ಚುನಾವಣೆಯಲ್ಲಿ ಅಕ್ಟೋಬರ್ 4 ನಡೆಯುವ ಚುನಾವಣೆಯಲ್ಲಿ ಮತದಾರರು ಉಮಾಕಾಂತ ನಾಗಮಪ್ಪಳ್ಳಿ ಅವರಿಗೆ ಗೆಲ್ಲಿಸಬೇಕೆಂದು ಕೇಂದ್ರ ಮಂತ್ರಿ ಮತ್ತು ಬೀದರ್ನ ಸಂಸದರಾಗಿರ್ತಕ್ಕಂತಹ ಭಗವಂತ ಖೂಬಾ ಅವರು ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮನವಿ ಮಾಡಿದರು. ಬ್ಯಾಂಕ್ ಕಳೆದ 39 ವರ್ಷಗಳಿಂದ ಅವಿರೋಧವಾಗಿ ಆಯ್ಕೆಯಾಗುತ್ತಾ ಇಡೀ ನಮ್ಮ ಬೀದರ್ ಜಿಲ್ಲೆಯ ಜೀವನಾಡಿಯಾಗಿ ಕೆಲಸ ಮಾಡುತ್ತಾ ಬಂದಿದೆ. ಹೀಗಾಗಿ ಬ್ಯಾಂಕ್ ಸಹಕಾರರ ಕೈಯಲ್ಲಿ ಹೋಗಬಾರದು ಎಂಬುದೇ ತಮ್ಮ ಧ್ಯೇಯವಾಗಿದೆ. ಈ ಬ್ಯಾಂಕಿನ ಆಡಳಿತ ಚುಕ್ಕಾಣಿ ಹಿಡಿದಿರುವ ಉಮಾಕಾಂತ ನಾಗಮಪ್ಪಳ್ಳಿ ಅವರನ್ನು ಪುನಃ ಗೆಲ್ಲಿಸಬೇಕೆಂದು ಅವರು ಮನವಿಯನ್ನು ಮಾಡಿದರು. ಠೇವಣಿದಾರರ ಸಾಲಗಾರರ ಸಿಬ್ಬಂದಿಗಳ ಷೇರುದಾರರ ಎಲ್ಲರ ಹಿತವನ್ನು ಕಾಪಾಡುವಂಥದ್ದು ನನ್ನ ನೈತಿಕ ಜವಾಬ್ದಾರಿ ಕೂಡ ಒಂದು. ಹೀಗಾಗಿ ನಾನು ಚುನಾವಣೆಯಲ್ಲಿ ನನ್ನ ಸ್ಟ್ಯಾಂಡನ್ನು ತಿಳಿಸಬೇಕು ಜಿಲ್ಲೆಯ ರೈತರಿಗೆ, ಸ್ವಸಹಾಯ ಗುಂಪಿನ ಸದಸ್ಯರಿಗೆ, ಠೇವಣಿದಾರರಿಗೆ, ಸಾಲಗಾರರಿಗೆ, ಸಿಬ್ಬಂದಿಗಳಿಗೆ, ಅದರಲ್ಲಿ ವಿಶೇಷವಾಗಿ ಇವಾಗ 204 ಡೆಲಿಗೇಟ್ ಮೆಂಬರ್ಸ್ ಅನ್ನು ಓಟಿಸಿದ್ದಾರೆ. ವಿಶೇಷವಾಗಿ ಅವರಿಗೆ ಗಮನದಲ್ಲಿಟ್ಕೊಂಡು ಇವತ್ತು ಅನೇಕ ವಿಷಯಗಳನ್ನು ಅವರ ಗಮನಕ್ಕೆ ತರುವುದಾಗಲಿ ವಿನಂತಿಸುವುದಾಗಲಿ ಮಾಡಬೇಕನ್ನುವಂಥದ್ದನ್ನು ನನ್ನ ಉದ್ದೇಶ. ಡೆಲಿಗೇಟ್ಸ್ ಸದಸ್ಯರೇ, ನಿಮ್ಮ PKPSನ ರೈತರು ನಿಮ್ಮನ್ನು ಸಹಕಾರ ಕ್ಷೇತ್ರದ ಸದಸ್ಯರನ್ನಿಗೆ ಆಯ್ಕೆಯನ್ನು ಮಾಡಿದ್ದಾರೆ ಮತ್ತು ನಿಮ್ಮ PKPSನ ಸದಸ್ಯರ ಹಿತಾ ರಕ್ಷಣೆಯನ್ನು ತಾವು ಆ ಒಂದು ಸೊಸೈಟಿ ಮುಖಾಂತರ ಮಾಡುತ್ತೀರೆಂದು ಬಲವಾಗಿ ನಂಬಿ ಆಯ್ಕೆಯನ್ನು ಮಾಡಿದ್ದಾರೆ. ಅವರ ಹಿತರಕ್ಷಣೆ ಕಾಯುವುದಂದರೆ DCC ಬ್ಯಾಂಕ್ ಉಳಿಸಿ ಬೆಳೆಸುವುದು. DCC ಬ್ಯಾಂಕ್ ಇಲ್ಲಾಂದರೆ ನಿಮ್ಮ ಸೊಸೈಟಿಗಳ ಮುಖಾಂತರ ಯಾವುದೇ ರೀತಿಯ ರೈತರಿಗೆ ಸಾಲ ಕೊಡುವುದಾಗಲಿ ಗೊಬ್ಬರ ಕೊಡುವುದಾಗಲಿ ಸಾಧ್ಯವಾಗುವುದಿಲ್ಲ. ಅಷ್ಟೇ ಅಲ್ಲ, ಇವತ್ತು ಬೀದರ್ ಜಿಲ್ಲೆಯಲ್ಲಿ 3 ಕಾರ್ಖಾನೆಗಳಿಗೆ ಹಣವನ್ನು ಕೊಟ್ಟು ಸಕ್ಕರೆ ಕಾರ್ಖಾನೆಗಳಿಗೊತ್ತು ಅನೇಕ ದಶಕಗಳಿಂದ ರೈತರ ಜೀವನಾಡಿಯಾಗಿ ಕೆಲಸವನ್ನು ಮಾಡಿದ್ದಾರೆ ಮತ್ತು DCC ಬ್ಯಾಂಕ್ ಇಡೀ ಜಿಲ್ಲೆಯ ರೈತರ ಸ್ವಸಹಾಯ ಗುಂಪುಗಳ ಸದಸ್ಯರ ಆರ್ಥಿಕವಾಗಿ ಜೀವನಾಡಿಯಾಗಿರ್ತದೆ. ಬಂಧುಗಳೇ, ಒಂದು ವೇಳೆ ಸಹಕಾರ ಮನಸ್ಥಿತಿಯ ವ್ಯಕ್ತಿಯ ಕೈಯಲ್ಲಿ ಏನಾದರೂ ಸಹಕಾರ ಕ್ಷೇತ್ರ ಹೋಯ್ತಂದ್ರೆ ಸಹಕಾರ ಕ್ಷೇತ್ರ ಹೋಗಿ ಅದು ಬಂಡವಾಳ ಶಾಹಿಯ ಕ್ಷೇತ್ರವಾಗ್ತದೆ ಬಂದರು. ಹೀಗಾಗಿ ನನಗೆ ಒಂದು ಆತಂಕವನ್ನು ಸೃಷ್ಟಿ ಆಗ್ತಾ ಇದೆ. ಸರ್ಕಾರದ ದುರುಪಯೋಗ, ಹಣದ ಪ್ರಭಾವ, ಸ್ವಾರ್ಥ ಸಾಧನೆಗಾಗಿ ಇವತ್ತು DCC ಬ್ಯಾಂಕ್ ಚುನಾವಣೆಯನ್ನು ಏರ್ಪಟ್ಟಿದೆ. ಈಗಾಗಲೇ ನಮ್ಮೆಲ್ಲರ ಗಮನಕ್ಕಿದೆ,
ಡೆಲಿಗೇಟ್ಸ್ ಮೆಂಬರ್ಗಳನ್ನ ಹಣದ ಆಮಿಷವನ್ನು ಒಡ್ಡಿ ಅನೇಕ ಡೆಲಿಗೇಟ್ ಸದಸ್ಯರು ಈಗಾಗಲೇ ತೀರ್ಥಯಾತ್ರೆಗೆ ಹೋಗಿದ್ದಾರೆ. ನಾನು ಸಂಪೂರ್ಣವಾಗಿ ಆ ಡೆಲಿಗೇಟ್ಸ್ ಸದಸ್ಯರ ಮೇಲೆ ನನ್ನ ವಿಶ್ವಾಸ ಇದೆ. ಯಾವುದೇ ಹಣದ ಆಸೆಗೆ, ರಾಜಕೀಯ ಪ್ರಭಾವಕ್ಕೆ ಒಳಗಾಗುವುದಿಲ್ಲ. ರೈತರ ಹಿತವನ್ನು ನೀವು ತಾವು ಕಾಪಾಡ್ತೀರಿ ಎಂದು ನಾನು ಬಲವಾಗಿ ನಂಬಿದ್ದೇನೆ ಮತ್ತು ನಿಮ್ಮ ಮೇಲೆ ಭರವಸೆ ನೀಡಿದ್ದೇನೆ. ಕಳೆದ 39 ವರ್ಷಗಳಲ್ಲಿ ಅಂದರೆ ಸುಮಾರು 1984 ಗುರುಪದ್ದಪ್ಪ ನಾಗಮಾರ್ಪಳ್ಳಿಯವರು, ನಂತರ ಕಳೆದ 8 ವರ್ಷಗಳಿಂದ ಅಂದರೆ 2015 ಉಮಾಕಾಂತ್ ನಾಗಮಾರ್ಪಳ್ಳಿಯವರು ಒಟ್ಟು 39 ವರ್ಷಗಳ ಕಾಲ ಅವಿರೋಧವಾಗಿ ಆಡಳಿತ ಮಂಡಳಿ ಆಯ್ಕೆಯಾಗಿ ಗಣನೀಯವಾಗಿ ಅಭೂತಪೂರ್ವವಾಗಿ ಬ್ಯಾಂಕ್ ಏಳಿಗೆಯನ್ನು ಕಂಡಿದೆ. ಗುರುಪದಪ್ಪ ನಾಗಮಾರ್ಪಳ್ಳಿಯವರು 1984 ಅಧ್ಯಕ್ಷರಾದಾಗ ಕೇವಲ ಬ್ಯಾಂಕಿನ ಠೇವಣಿ 1.61 ಕೋಟಿ ಮಾತ್ರ ಇತ್ತು. ಸಾಲ ಕೊಟ್ಟಿರುವುದು ಕೇವಲ 6 ಕೋಟಿ ಮಾತ್ರ. ಗುರುಪಾದಪ್ಪ ನಾಗಮಾರ್ಪಳ್ಳಿಯವರ ಒಂದು ಕಾಲಾವಧಿಯಲ್ಲಿ ಅಂದರೆ 2015 ಠೇವಣಿ 86 ಕೋಟಿ, ಲೋನ್ 6 ಕೋಟಿ, 1600 ಕೋಟಿ ಮತ್ತು ಟರ್ನ್ ಓವರ್ 2929 ಅಂದ್ರೆ 2929 ಕ್ರೋಸ್ ಟರ್ನ್ ಓವರ್. ಆರು ಕೋಟಿ ಇದ್ದದನ್ನ 1600 ಕೋಟಿ ಗುರುಪಾದಪ್ಪರ ಕಾಲದಲ್ಲಿ 1984 ಕೇವಲ 6 ಕೋಟಿ ಕೊಟ್ಟಿದ್ದಿತ್ತು. ಅವರ ಅಕಾಲಿಕ ಮರಣ ಹೊಂದಿದಂತೆ 2015 16 ಕೋಟಿ ಅಂದ್ರೆ ಎಷ್ಟು 1000 ಪಟ್ಟು ಸಾಲವನ್ನು ಹೆಚ್ಚಾಗಿ ಕೊಟ್ಟಿದ್ದಾರೆ. ಅದೇ ಗುರುಪಾದಪ್ಪರ ತೀರ್ಪು ಹೋದ್ಮೇಲೆ ಉಮಾಕಾಂತ್ ಅವರೊಂದು 8 ವರ್ಷದ ಅವಧಿಯಲ್ಲಿ 1600 ಕೋಟಿ ಇದ್ದಿದ್ದ ಸಾಲವನ್ನ ಕೊಟ್ಟಿರೋದಂಥದ್ದನ್ನು 3268 ಕೋಟಿ ಸಾಲವನ್ನ ರೈತರಿಗೆ ವಿತರಣೆಯನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಷೇರು ಹಣ 86 ಕೋಟಿ ಇದ್ದಿದ್ದನ್ನ 159 ಕೋಟಿ ಹಣವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಟರ್ನ್ ಓವರ್ 5000 ಕೋಟಿ ಹಣವನ್ನ ಮತ್ತು ಡಿಪಾಸಿಟ್ 2500 ಕೋಟಿ. ಇವತ್ತು 2500 ಕೋಟಿ ಡಿಪಾಸಿಟ್ ಮಾಡಿರುವುದು ಆಡಳಿತ ಮಂಡಳಿ ಮೇಲೆ ವಿಶ್ವಾಸ ಇದ್ದಿದ್ದರ ಪರಿಣಾಮವಾಗಿ ಸ್ಪಷ್ಟವಾಗಿ ಹೇಳುತ್ತದೆ. ಅಷ್ಟೇ ಅಲ್ಲ, ರೈತರಿಗೆ ಸರ್ಕಾರದ ಸಾಲ ಮನ್ನಾ ಯೋಜನೆಯಲ್ಲಿ ಸುಮಾರು 1800 ಕೋಟಿ ಹಣವನ್ನು ಈ ಬ್ಯಾಂಕ್ ಒಳ್ಳೆ ಕೆಲಸ ಮಾಡಿದ್ದಕ್ಕಾಗಿ ನಮ್ಮ ಜಿಲ್ಲೆಯಲ್ಲಿ ರೈತರಿಗೆ ಅನುಕೂಲವಾಗಿದೆ. ಅದೇ ಪಕ್ಕದ ಜಿಲ್ಲೆ ಕಲಬುರಗಿಯಲ್ಲಿ ಈ ಸವಲತ್ತನ್ನ ರೈತರಿಗೆ ಪಡ್ಕೊಳ್ಳಿಕ್ಕೆ ಆಗಲಿಲ್ಲ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಲ್ಲಿ ಕೂಡ ಡಿಸಿಸಿ ಬ್ಯಾಂಕಿನ ಕೊಡುಗೆ ಗಣನೀಯವಾಗಿದೆ. ಸೆಲ್ಫ್ ಹೆಲ್ಪ್ ಗ್ರೂಪ್ 1974 ಕೇವಲ 1 ಗ್ರೂಪ್, 20 ಸದಸ್ಯರು ಮಾತ್ರ ಇದ್ದರು. ಇವತ್ತು ಸ್ವಸಹಾಯ ಗುಂಪುಗಳು 37,000 ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿದ್ದ ನಮ್ಮ ಜಿಲ್ಲೆಯಲ್ಲಿ 519,000 ಮಹಿಳಾ ಸದಸ್ಯರನ್ನು ಹೊಂದಿದ್ದಾರೆ. ಇಡೀ ರಾಷ್ಟ್ರ ಮಟ್ಟದಲ್ಲಿಯೇ ಒಂದು ಮಾದರಿಯಾಗಿ
ಕಾರ್ಯವನ್ನು ನಿರ್ವಹಿಸಿದೆ. ಇವತ್ತು ಭಾರತ ಸರ್ಕಾರ ಸಹಕಾರ ಕ್ಷೇತ್ರ ಈ ಮಾದರಿಯನ್ನು ಅನುಕರಿಸ್ತಾ ಇದ್ದಾರೆ ಇಡೀ ರಾಷ್ಟ್ರದಲ್ಲಿ. ನಾನು ಹೇಳಿದಾಗೆ ಉಮಾಕಾಂತ್ ಅಹಮದ್ ಪಿಳೆಯವರ ಒಂದು 8 ವರ್ಷದ ಅವಧಿಯಲ್ಲಿ ಇವತ್ತಿನ ನಾನು ಅಧ್ಯಕ್ಷನಾಗಬೇಕನ್ನುವಂತ ಸ್ವಾರ್ಥ ಸಾಧ ಅವರು ಕೂಡ ಅವರ ಜೊತೆಯಲ್ಲಿ ನಿರ್ದೇಶಕರಾಗಿದ್ದಾರೆ. ಬ್ಯಾಂಕಿನ ಗಣನೀಯ ಏಳಿಗೆಯನ್ನು ಕಂಡಿದ್ದಾರೆ. ಆದರೆ ಅವರಿಗೆ ಬ್ಯಾಂಕಿನ ಏಳಿಗೆಗಿಂತ ನಾನು ಅದರ ಅಧ್ಯಕ್ಷನಾಗಬೇಕು ಅನ್ನುವಂತ ಸ್ವಾರ್ಥವನ್ನ ಮಿತಿಮೀರಿ ತಲೆಗೇರಿ ಇವತ್ತು ಅವಿರೋಧವಾಗಿ ಆಯ್ಕೆಯಾಗುವಂತ ಆಡಳಿತ ಮಂಡಳಿಯನ್ನ ಅನಿವಾರ್ಯವಾಗಿ ಚುನಾವಣೆಗೆ ತಳ್ಳಿದ್ದಾರೆ. ಹೀಗಾಗಿ ಇವತ್ತು ಚುನಾವಣೆ ಸಹಕಾರ ಕ್ಷೇತ್ರದ ಸೇವಕ ವರ್ಸಸ್ ಸ್ವಾರ್ಥ ಸಾಧನೆಯನ್ನು ಗಿಟ್ಟಿಸ್ಕೊಳ್ಬೇಕನ್ನುವಂಥ ವರ್ಸಸ್ ಆಗಿಬಿಟ್ಟಿದೆ. ಹೀಗಾಗಿ ನಾನೇ ಅಧ್ಯಕ್ಷನಾಗಬೇಕೆಂಬುದೇ ದುರಾಸೆ ಸಹಕಾರ ಕ್ಷೇತ್ರದಲ್ಲಿ ಸರಿಯಾಗಲ್ಲ. ಅಷ್ಟೇ ಅಲ್ಲ, ಅವರ ಸಹೋದರ ಉಸ್ತುವಾರಿ ಸಚಿವರು ಸಂಪೂರ್ಣವಾಗಿ ಅವರ ಬೆನ್ನಿಗೆ ನಿಂತು ಆಡಳಿತದ ದುರುಪಯೋಗ, ಸದಸ್ಯರ ಮೇಲೆ ಒತ್ತಡ ದಬ್ಬಾಳಿಕೆ ಮಾಡ್ತಾ ಇರುವಂಥದ್ದು ಇದು ಖಂಡನೀಯ. ಮತ್ತು ಜಿಲ್ಲಾಡಳಿತ ಸಹಕಾರ ಕ್ಷೇತ್ರದ ಅಧಿಕಾರಿಗಳು ಯಾವುದೇ ಕಾರಣಕ್ಕೆ ಅವರ ಒತ್ತಡಕ್ಕೆ ಒಳಗಾಗಬಾರ್ದು. ನೀವು ಸರ್ಕಾರದ ಸೇವೆ ಮತ್ತು ಜನಸೇವೆ ಮಾಡಲಿಕ್ಕೆ ಅಧಿಕಾರಿಗಳಾಗಿದ್ರಿ. ಇವತ್ತು ಅವ್ರದ್ದು ಸರ್ಕಾರ ಇರಬಹುದು, ಜನವರಿ ನಂತರ ನಮ್ಮ ಸರ್ಕಾರ ಕೂಡ ಬರಬಹುದು. ನಿಮ್ಮ ನಡವಳಿಕೆಯನ್ನ ಸ್ಪಷ್ಟವಾಗಿ ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ನಾನು ಈ ಬ್ಯಾಂಕ್ 1 ರೂಪಾಯಿ ನಾನು ಲಾಭ ಪಡೆದವನಲ್ಲ, ನನ್ನ ಕುಟುಂಬದವರು ಪಡೆದವರಿಲ್ಲ. ಅದನ್ನ ಯಾಕಿಷ್ಟು ಇವತ್ತು ಔಟ್ ಆಫ್ ದಿ ವೇ ಹೋಗಿ ಕೇಂದ್ರ ಸಚಿವನಾಗಿ ನಾ ಬಂದಿದ್ದೇನೆಂದ್ರೆ ಅದು ಜಿಲ್ಲೆಯ ಜನತೆಯ ಆರ್ಥಿಕ ನಾಡಿಯಾಗಿದೆ. ಅದನ್ನು ಉಳಿಸಬೇಕಾಗುವಂಥದ್ದು ನನ್ನ ಕರ್ತವ್ಯ ಮತ್ತು ನಾನು ಉಳಿಸ್ತೀನಿ ಅನ್ನುವಂಥದ್ದನ್ನ ನನ್ನ ಆತ್ಮವಿಶ್ವಾಸದ ನಂಬಿಕೆ ಕೂಡ ಹೇಳ್ತಿದ್ದೀನಿ. ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಬೀದರ್ ಜಿಲ್ಲೆಯ ಜನತೆಗೆ ಕೆಲವು ಇತಿಹಾಸದ ಘಟನೆಗಳನ್ನ ನೆನಪನ್ನ ಮಾಡಿಕೊಡ್ತೀನಿ. ಭಾಲ್ಕಿ ಹಿರೇಮಠ ಸಂಸ್ಥಾನದ ಭಕ್ತರ ಶಿಕ್ಷಣ ಸಂಸ್ಥೆ ಆದಂತ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಇವತ್ತು ಖಾಸಗಿಯವರ ಪಾಲಾಗಿದೆ. ಬಿಎಸ್ಎಸ್ಕೆ ಸರ್ಕಾರಿ ಕಾರ್ಖಾನೆ ಅನೇಕ ದಶಕಗಳ ಆಡಳಿತವನ್ನ ಖಂಡ್ರೆ ಅವರ ಕುಟುಂಬದವರೇ ನೇತೃತ್ವ ಅದರ ಅಧ್ಯಕ್ಷತೆಯನ್ನು ವಹಿಸಿದ್ರು. ಇವತ್ತು ಬಿಎಸ್ಎಸ್ಕೆ ಮುಚ್ಚೋಗಿದೆ. ಇವತ್ತಿನ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾಗಬೇಕನ್ನುವಂತ ಅಮರ್ ಖಂಡ್ರೆ ಅವರ MGSSಗೆ ಒಳ್ಳೆ ರೀತಿಯಲ್ಲಿ ಕಬ್ಬನ್ನು ನುರಿದು ಇವತ್ತು ಡಿಸಿಸಿ ಬ್ಯಾಂಕಿನಿಂದನೇ 400 ಕೋಟಿಗೆ ಹೆಚ್ಚು ಹಣವನ್ನು ಸಾಲವನ್ನು ಮಾಡಿದ್ದಾರೆ. ಮುಂಬರುವಂತ ದಿನಗಳಲ್ಲಿ ಇದನ್ನು ಮುಚ್ಚಿ ಖಾಸಗಿ ಕಾರ್ಖಾನೆ ತಯಾರಿಯಲ್ಲಿ ಈಗಾಗಲೇ ಅವರು ಆರಂಭಿಸಿದ್ದಾರೆ. NSSಗೆ ಇವತ್ತು ಸಾಲ ಹೆಚ್ಚಾದರೂ ಕೂಡ ಅದಕ್ಕೆ ಯಜಮಾನನ ಪರ್ಮಿಷನ್ ಅನ್ನ ಸ್ವತಃ ಮುತುವರ್ಜಿಯನ್ನು ವಹಿಸಿ ಮಂಜೂರಾತಿಯನ್ನು ಮಾಡಿಸಿದ್ದೀನಿ. ಬರುವಂತ ದಸರಾ ನಂತರ ಆ ಕಾಮಗಾರಿಯನ್ನು ಪ್ರಾರಂಭ ಈ ಒಂದು ಅವಧಿಯಲ್ಲಿ ಆಗಿ ಸಂಪೂರ್ಣವಾಗಿ ಸಾಲವನ್ನು ತೀರಿಸುವಂತ
ವ್ಯವಸ್ಥೆಗೆ ಸಹಕಾರವನ್ನು ನಾನು ಮಾಡಿಕೊಂಡಿದ್ದೀನಿ. ಯಾವ ಯಾವಾಗ ಡಿ ಸಿ ಸಿ ಬ್ಯಾಂಕಿಗೆ ಕೇಂದ್ರ ಸರ್ಕಾರದ ಸಹಾಯ ಬೇಕಾಗಿತ್ತು ಆವಾಗ ಆವಾಗ ನಾನು ಅದನ್ನ ಸಹಕರಿಸಿದ್ದೀನಿ. ಆ ಕಳೆಗಳಿ ನನ್ನಲ್ಲಿದೆ. ಈಗ ಈಶ್ವರ್ ಖಂಡ್ರೆ ಅವರು ಉಸ್ತುವಾರಿ ಮಂತ್ರಿ ಆದಮೇಲೆ ಅದಕ್ಕಿಂತ ಮುಂಚೆನೂ ಯಾವಾಗಲೂ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ನಮ್ಮ ಜಿಲ್ಲೆಯ ರೈತರಿಗೆ ಒಂದು ಸಹಕಾರಿಯಾಗಿದೆ. ಅದನ್ನು ವಿರೋಧಿಸುತ್ತಾ ಯಾವಾಗಲೂ ಅದರ ಮೇಲೆ ನಕಾರಾತ್ಮಕ ವಿಚಾರಗಳನ್ನು ಜಿಲ್ಲೆಯ ಜನರಲ್ಲಿ ಬಿತ್ತುವಂಥ ಅಂದರೆ ಅದಕ್ಕೆ ವಿರೋಧಿಸುವಂಥ ಮಾನಸಿಕತೆಯಿಂದ ಮಾಡ್ತಾ ಇರುವಂಥದ್ದು. ಒಂದು ವೇಳೆ ಏನಾದರೂ ಅವರ ಸೋದರನ ಕೈಯಲ್ಲಿ ಬ್ಯಾಂಕ್ ಹೋಯ್ತಂದ್ರೆ ಮುಂದೆ ನಮ್ಮ ಜಿಲ್ಲೆಯ ರೈತರಿಗೆ ಆ ಒಂದು ಫಸಲ್ ಭೀಮಾ ಯೋಜನೆಯಲ್ಲಿ ಗೊತ್ತೇ ಲಾಭ ಪಡಿತಾ ಇದ್ರು ಇಷ್ಟರ ಮಟ್ಟಿಗೆ ಪಡೀಲಿಕ್ಕೆ ಸಾಧ್ಯವಾಗಲಿಲ್ಲ ಅನ್ನೋದನ್ನು ನನ್ನ ಆತಂಕವನ್ನು ನಿಮ್ಮ ಎದುರಿಗೆ ನಾವು ವ್ಯಕ್ತಪಡಿಸ್ತೀನಿ ಬಂಧುಗಳು. ಹೀಗಾಗಿ ಇವತ್ತು ಡೆಲಿಗೇಟ್ ಸದಸ್ಯರಿಗೆ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ತಾವು ತೀರ್ಥಯಾತ್ರೆಗೆ ಹೋಗಿರುವುದು ಜಿಲ್ಲೆಯ ಜನತೆಗೆ ಹಿತವಾಗಲೆಂದು ನೀವು ಸೇವೆ ಮಾಡ್ತಾ ಇರುವಂತಹ ಸಹಕಾರ ಕ್ಷೇತ್ರದ ಹಿತವಾಗಲೆಂದು ಈ ಚುನಾವಣೆಯಲ್ಲಿ ಸಹಕಾರ ಕ್ಷೇತ್ರ ಕಳೆದ 39 ವರ್ಷಗಳಲ್ಲಿ ಗುರುಪಾದಪ್ಪ ನಾಗಮರಪಳ್ಳಿ ಮತ್ತು ಉಮಾಕಾಂತ ನಾಗಮರಪಳ್ಳಿಯವರು ಅವರ ಸೇವೆ ಮಾಡಿದಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ಈ ಚುನಾವಣೆಯಲ್ಲಿ ಅವರಿಗೆ ನೀವು ಮತದಾನ ಮಾಡ್ತೀರಿ ಅನ್ನುವಂಥದ್ದನ್ನು ಬಲವಾಗಿ ನಾನು ನಂಬಿದ್ದೇನೆ, ವಿಶ್ವಾಸವನ್ನು ಇಟ್ಟಿದ್ದೇನೆ. ಈ ಚುನಾವಣೆಯಲ್ಲಿ ಉಮಾಕಾಂತ ನಾಗಮರಪಳ್ಳಿಯವರು ಅವರ ಬೀಗರ ಮೇಲೆ ನಂಬಿಕೊಂಡಿದ್ದರು, ಚುನಾವಣೆಯಲ್ಲಿ ಜೊತೆಯಲ್ಲಿರ್ತೀರಂತ. ಆದರೆ ಅವರಿಗೊಂದು ಬೀಗರು ಅವರ ಜೊತೆಯಲ್ಲಿಲ್ಲ. ಆದರೂ ಕೂಡ ಅವರಿಗೆ ವಿಶ್ವಾಸ ಇದೆ, ಯಾರು ಬೀಗರ್ ನೆಂಟರಿಷ್ಟರ ಇರಲಿ ಬಿಡಲಿ, ಡೆಲಿಗೇಟ್ಸ್ ಮೆಂಬರ್ ಏನಿದ್ದಾರೆ 204 ಅವರ ಪೆದಲ್ನವರಿಗೆ ಮತದಾನ ಮಾಡ್ತಾರೆ ಅನ್ನುವಂಥ ವಿಶ್ವಾಸವನ್ನಿದ್ದರೆ ನಾನು ಕೂಡ ಎಲ್ಲ ಪ್ಯಾಕ್ಸಿನ ಡೆಲಿಗೇಟ್ ಸದಸ್ಯರಿಗೆ ವಿನಂತಿಯನ್ನು ಮಾಡ್ಕೊಳ್ತೀನಿ. ಈ ಬ್ಯಾಂಕ್ ಉಳಿಸಿದ್ರೆ ಮಾತ್ರ ಸಹಕಾರ ಕ್ಷೇತ್ರ ಉಳಿಸಲಿಕ್ಕೆ ಸಾಧ್ಯವಾಗ್ತದೆ. ಮನಸ್ಥಿತಿಯವರ ಕೈಯಲ್ಲಿ ಅರ್ಥವ್ಯವಸ್ಥೆ ಜಿಲ್ಲೆ ಹೋಯ್ತಂದ್ರೆ ಸಾಹುಕಾರ ನಡವಳಿಕೆ ಹೇಗಿರ್ತಿದೆ ಅನ್ನುವಂಥದ್ದನ್ನು ನಮ್ಮ ಪೂರ್ವಜರಿಗೆ ನಮ್ಮ ಹಿರಿಯರಿಗೆ ಆ ನಡವಳಿಕೆ ಗೊತ್ತಿದೆ. ಆ ನಡವಳಿಕೆಗೆ ಧಿಕ್ಕರಿಸೋಣ, ಆ ನಡವಳಿಕೆಗೆ ನಾವು ಸೋಲಿಸೋಣ ಅನ್ನುವಂಥದ್ದನ್ನು ವಿನಂತಿಯನ್ನು ಮಾಡ್ಕೊಳ್ತಾ ಮತ್ತು ಚುನಾವಣೆಯ ವಿಧಾನಸಭೆ ಚುನಾವಣೆಯ ಪೂರ್ವದಲ್ಲಿ ರಾಜಶೇಖರ್ ಪಾಟೀಲ್ ಅವರು ನಮ್ಮ ಮನೆ ಒಡೆದರು ಅನ್ನುವಂಥ ಆರೋಪವನ್ನು ನನ್ನ ಮೇಲೆ ಮಾಡ್ತಾ ಇದ್ದರು. ಆ ಕುಟುಂಬ ಯಾರು ಒಡೆದರು ಅನ್ನುವಂಥದ್ದನ್ನು ಎರಡು ಘಟನೆಗಳನ್ನು ನಾನು ರಾಜಶೇಖರ್ ಪಾಟೀಲ್ ಬೇಗ ನೆನಪಿಸ್ಕೊಡ್ತೀನಿ. MLC ಚುನಾವಣೆಯಲ್ಲಿ MLC ಅಭ್ಯರ್ಥಿ ನಿಮ್ಮ ಮನೆಯಿಂದ ಯಾರು ಆಗಬಾರ್ದು ಅನ್ನುವಂಥದ್ದನ್ನು ನಿರ್ಣಯವನ್ನು ಮಾಡಿದ್ರಿ. ಆದರೆ ಈಶ್ವರ್ ಖಂಡ್ರೆ ಅವರು ನಿಮ್ಮ ಸೋದರರನ್ನು ಪಾಲ್ಕಿಗೆ ಕರೆಸಿಕೊಂಡು ನಿಮ್ಮಿಂದ ದೂರ ಮಾಡಿ ಒಡೆದಿರುವುದು ನಿಮ್ಮ ಸೋದರನ್ನ ನಿಮ್ಮ ರಾಜಶೇಖರ್ ಪಾಟೀಲ್ ಅವರೇ ಈಶ್ವರ್ ಖಂಡ್ರೆ ಅವರು. ಮತ್ತು ಈ ಒಂದು ಬ್ಯಾಂಕಿನ ಚುನಾವಣೆಯಲ್ಲಿ ಕೂಡ ಭೀಮರಾವ್ ಪಾಟೀಲ್ ಉಮಾಕಾಂತ ನಾಗಮರಪಳ್ಳಿ ಅವ್ರ ಜೊತೆಯಲ್ಲಿದ್ದರು. ರಾಜಶೇಖರ್ ಪಾಟೀಲ್ ಅವರ ಮಗನನ್ನು ಡೈರೆಕ್ಟರನ್ನು ಮಾಡ್ತೀನಿ ಅಂತ ಆಮಿಷವನ್ನು ತೋರಿಸಿ ಮತ್ತೆ ನಿಮ್ಮ ಸೋದರಿಂದ ದೂರ ಮಾಡುವಂಥ ಕೆಲಸವನ್ನು ಈಶ್ವರ್ ಖಂಡ್ರೆ ಮಾಡಿದ್ದಾರೆ, ನಾನು ಮಾಡಿಲ್ಲ. ನಾನು ನೇರವಾಗಿ ಸಿದ್ದು ಪಾಟೀಲ್ರನ್ನ ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳನ್ನು ನಂಬಿ ಪಕ್ಷವನ್ನು ಸೇರಿದ ಸೇರ್ತಾ ಅಂತ ವಿನಂತಿ ಮಾಡಿಕೊಂಡಾಗ
ನಾನು ನನ್ನ ಪಕ್ಷದಲ್ಲಿ ಸೇರಿಸಿಕೊಂಡಿದ್ದೇನೆ ಮತ್ತು ನನ್ನ ಜವಾಬ್ದಾರಿ ಅವರಿಗೆ ಶಾಸಕನಾಗಿ ಮಾಡಲು ಅವರ ರಕ್ಷಣೆ ಕೊಡಲು ಕೊಟ್ಟಿದ್ದೇನೆ ಹೊರತಾಗಿ ನಿಮ್ಮ ಕುಟುಂಬ ಒಡೆಯುವಂಥ ಕೆಲಸ ನಾನು ಮಾಡಲಿಲ್ಲ ಈಶ್ವರ ಖಂಡೆ ಅವರು ಮಾಡಿರೋದು ಮತ್ತೊಂದು ಮೂರನೇ ವಿಷಯ ನಿನ್ನೆ ಮಹಾಡೋಣಗೌದಲ್ಲಿ ಅಲ್ಲಿನ ಪೂಜ್ಯರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ನಾನು ಕೂಡ ಲೋಕಸಭಾ ಚುನಾವಣೆಯ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ ಅಂತ ಹೇಳಿದರೆ ಮತ್ತು ಹೂಗೌರ ವಿರೋಧ ಅಲೆಯದೇನು ಅಂತದನ್ನು ಹೇಳಿದರೆ ಮತ್ತು ಪ್ರಭು ಚವ್ಹಾಣ್ ಶರಣು ಸಲಗಾರರ ಬೆಂಬಲ ನನಗಿದೆ ಅಂತ ಹೇಳಿದರೆ ಹೀಗಾಗಿ ಮೂರು ವಿಷಯಗಳಿಗೆ ನಾನು ಉತ್ತರವನ್ನು ಕೊಡಬೇಕಾಗಿದೆ ಕಳೆದ 9 ವರ್ಷಗಳಲ್ಲಿ ಅನೇಕ ವೇದಿಕೆಗಳಲ್ಲಿ ತಾವೇ ನನ್ನನ್ನು ನನ್ನ ಕಾರ್ಯವೈಖರಿಯನ್ನು ಹೊಗಳಿದ್ದೀರಿ ಆಶೀರ್ವಾದವನ್ನು ಮಾಡಿದ್ದೀರಿ ತುಂಬ ಹೃದಯದಿಂದ ನಾನು ನಿಮ್ಮನ್ನು ಗೌರವಿಸ್ತೇನೆ ಆಡಳಿತ ವಿರೋಧ ನನ್ನ ವಿರೋಧ ಅರಿಯನ್ನುವಂಥದ್ದನ್ನೊಂದು ಸತ್ಯಕ್ಕೆ ದೂರವಾದದ್ದು ನನ್ನ ಪರವಾಗಿ ಬಿರುಗಾಳಿನಿದೆ ಇವತ್ತು ಜಿಲ್ಲೆಯಲ್ಲಿ ಮತ್ತೊಮ್ಮೆ ಮೂರನೇ ಅವಧಿಗೆ ಸಂಸದನಾಗಿ ನೋಡಬೇಕು ಮತ್ತೊಮ್ಮೆ ಕೇಂದ್ರದಲ್ಲಿ ಸಚಿವನಾಗಿ ನೋಡಬೇಕು ಅನ್ನುವಂಥದ್ದು ದೊಡ್ಡ ಬಿರುಗಾಳಿನಿದೆ ಹೀಗಾಗಿ ಸ್ವಾಮೀಜಿಯವರೇ ಕೈ ಮುಗಿದು ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡಿ ರಾಜಕಾರಣದ ಭಾಷೆಯನ್ನು ದಯಮಾಡಿ ಆಡಬೇಡಿ ಮತ್ತು ಪ್ರಭು ಚವ್ಹಾಣ್ ಅವರ ಶರಣು ಸಲಗಾರರ ಬೆಂಬಲ ನಿಮಗಿದೆ ಅಂತ ಹೇಳಿದ್ರು ಸತ್ಯಕ್ಕೆ ದೂರವಾದದ್ದು ಇಂಥ ಸುಳ್ಳು ಹೇಳುವುದು ಸ್ವಾಮೀಜಿಯವರಿಗೆ ಒಪ್ಪುವಂಥದ್ದಲ್ಲ ಮತ್ತು ಕಳೆದ 9 ವರ್ಷಗಳಲ್ಲಿ ನನಗೆ ಮಾರ್ಗದರ್ಶನ ಮಾಡಬಹುದಾಗಿತ್ತು ಮುಂದೆನೂ ಕೂಡ ಇನ್ನಷ್ಟು ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಮಾರ್ಗದರ್ಶನ ಮಾಡಿ ಅನ್ನುವಂಥದ್ದನ್ನು ನಿಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳುತ್ತೇನೆ ಧನ್ಯವಾದಗಳು ಬಂದರು ನಾನು ಸರ್ಕಾರ ಸಕರ್ತ 400 ಚಿಲ್ಲರೆ ಗಾಂಧೀಶ್ ಲೋನ್ ಇದೆ 300 ಕೋಟಿ ಬೀದರ್ ಸರ್ಕಾರ ಸಕರ್ಕ ತಾನೇ ಇದೆ ಯಾವಾಗ 700 ಕೋಟಿ ಇದ್ದು ನಡೀತದ 450 ಕೋಟಿ ಇದ್ದು ನಡೀತದ 300 ಕೋಟಿ ಇದ್ದು ನಡೆಯಲ್ಲ ಯಾಕೆ ಫಸ್ಟ್ ಕ್ವಶನ್ ಇವತ್ತು ತಮ್ಮ ಮುಖಾಂತರ ಸುಭಾಷ್ಕಂದ್ರರು ನಾನು ಒಂದೇ ಕೇಳ್ತಾ ಇದ್ದೀನಿ ಸೆಪ್ಟೆಂಬರ್ 30 ನೀವು ಲೆಕ್ಕ ಕೊಡಬೇಕಾಗಿತ್ತು ನಾವು 25,000 ಸೇರಿ ಓಡಿಸಿದ್ದೀವಿ ನಮಗೆ ಜನರಲ್ ಬಾಡಿ ಕರೆದಿ ತಾವು ಲೆಕ್ಕ ಕೊಡಬೇಕಾಗಿತ್ತು ಅದರಲ್ಲಿ ಬಂದಾಗಿದೆ ಎರಡನೇದಾಗಿ 2.5 ವರ್ಷದ ನೀವು ಅಧ್ಯಕ್ಷರಾಗಿ 10 ಲಕ್ಷ ಕನಕ ಪ್ಲಾಶ್ ಅದು ಗ್ಯಾರಂಟಿಸಿದ್ದಿನಲ್ಲಿ ಕೇವಲ 50,000 ಕಬ್ ಕಲೆಕ್ಷ್ ಮಾಡಿದ್ದೀರಿ ಇದನ್ನು ಆ ಫ್ಯಾಕ್ಟ್ರಿ ಎಲ್ಲಿ ಕರ್ಕೊಂಡು ಹೋಗ್ತದೆ ಅಂತಂದ್ರೆ ಸಿಸ್ಟಮ್ ನೆಗೆಟಿವ್ಗೆ ಹೋಗ್ತದೆ ನಾರ್ಮಲ್ ಮನುಷ್ಯ ಇದ್ದಿದ್ದಕ್ಕೆ ಐಸಿಸಿ ಹೋಗಿದ್ರಿ ಇನ್ನು ಮುಂದೆ ಅದು ನೀವು ಎಲ್ಲಿಗೆ ಹೋಗ್ಬೇಕಂತ ವಿಚಾರ ಮಾಡಿದರೆ ಅದು ನಿಮ್ಮ ಗುರುತು ನಾನು ಒಂದೇ ಒಂದು ಈ ವೇದಿಕೆ ಮುಖಾಂತರ ಕೇಳ್ಕೊತೀನಿ ಫ್ಯಾಕ್ಟ್ರಿ ಲೆಕ್ಕ ಕೊಡಬೇಕು ಫ್ಯಾಕ್ಟ್ರಿ ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಎಷ್ಟು ಕ್ರಷಿಂಗ್ ಪ್ರಿಡಿಕ್ಷನ್ ಮಾಡಿರಿ ಎಷ್ಟು ಮಾಡಿದ್ರಿ ಹಾಗೆ ಸರ್ ಅಲ್ಲಿಲ್ಲ ಅಂದರೆ ಲೆಕ್ಕ ಕೊಡ್ಲಿಕ್ಕಾಗಲ್ಲ ಫ್ಯಾಕ್ಟ್ರಿ ನಡೆಸ್ಲಿಕ್ಕಾಗಲ್ಲ ಕೂಡಲೇ ರಾಜೀನಾಮೆ ಮಾಡಬೇಕು ಸೆಕೆಂಡ್ ಪಾರ್ಟ್ ನಮ್ಮ ಜಿಲ್ಲೆ ಇವತ್ತಿನ ಉಸ್ತುವಾರಿ ಸಚಿವರಾದಂಥ ಹಾಗೂ ಮಿತ್ರರಾದಂಥ ಈಶ್ವರ ಖಂಡ್ರೆ ಅವರೇ ತಾವು ಫ್ಯಾಕ್ಟ್ರಿ ಬಿಟ್ಟ ಮೇಲೆ ಫ್ಯಾಕ್ಟ್ರಿ ಪರಿಸ್ಥಿತಿ ನಾರ್ಮಲ್ ಮ್ಯಾನ್ ಹೋಗಿದೆ ಐಸಿಸ್ಟೂ ಹೋಗಿದೆ ಅದಕ್ಕಂದ್ರೆ ದಯವಿಟ್ಟು ಇದ್ರ ಕಡೆ ಅವರು ತಾವು ಗಮನ ಹರಿಸಿ ಸುಮಾರು 13 ವರ್ಷದಲ್ಲಿ ಏನು ಕರಪ್ಷನ್ ಆಗಿದೆ ಇದಕ್ಕೆ ಕಾರಣ ಏನು ಲಾಸ್ ಆಗಲಿಕ್ಕೆ ಅವ್ರ ಮೇಲೆ COD ಎನ್ಕ್ವೈರಿ ಕೊಡಿಸಿ ತಪ್ಪಿಸ್ತರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಪ್ಲಸ್ ಅವರ ಹತ್ರ ರಿಕವರಿ ಮಾಡಬೇಕು ಇವತ್ತ ಕೇಳ್ಕೊತಾವ್ ಪತ್ರ ಕರ್ತಂದಿದ್ದ ನಮ್ಗೆ 99-2004 ಯಾಕಂದ್ರೆ ಮುಂದೆ ಅದಕ್ಕೆ ಯಾಕೆ ಕೇಳಿಲ್ಲ.